ಸಖತ್ ಮೂವೀಸ್ ನಲ್ಲಿ ನಾವು 2019 ರಲ್ಲಿ ರಿಲೀಸ್ ಆದಂತಹ ಇಂಟು ದ ಡಾರ್ಕ್ ಸೀರೀಸ್ ನ ಡೌನ್ ಅನ್ನೋ ಮೂವಿಯನ್ನ ನೋಡೋಣ. ಸಿನಿಮಾ ನಮ್ಮನ್ನ ಟ್ವಿಸ್ಟ್ ಅಂಡ್ ಟರ್ನ್ ಗಳಿಂದ ತುಂಬಾ ಥ್ರಿಲ್ ಮಾಡುತ್ತೆ. ಸಿನಿಮಾದ ಆರಂಭದಲ್ಲಿ ನಾವು ಒಂದು ದೊಡ್ಡ ಬಿಲ್ಡಿಂಗ್ ಅನ್ನು ನೋಡ್ತೇವೆ. ಆ ಬಿಲ್ಡಿಂಗ್ನ 52ನೇ ಫ್ಲೋರ್ನಲ್ಲಿ ಸಿನಿಮಾದ ನಾಯಕಿ ಕೆಲಸ ಮಾಡ್ತಾ ಇರೋದನ್ನ ನೋಡ್ತೇವೆ. ಈಗಾಗಲೇ ಕತ್ತಲಾಗಿರೋದ್ರಿಂದ ಸ್ಟಾಫ್ ಎಲ್ಲರೂ ಕೂಡ ಕೆಲಸ ಮುಗಿಸ್ಕೊಂಡು ತಮ್ಮ ತಮ್ಮ ಮನೆಗಳಿಗೆ ಹೋಗಿರ್ತಾರೆ. ಆದರೆ ನಾಯಕಿ ಜೆನಿಫರ್ ಮಾತ್ರ ಕತ್ತಲಾದರೂ ಕೂಡ ಉಳಿದಿರುವ ಕೆಲಸವನ್ನು ಕಂಪ್ಲೀಟ್ ಮಾಡ್ತಾ ಇರ್ತಾಳೆ. ಇನ್ನು ವ್ಯಾಲೆಂಟೈನ್ಸ್ ಡೇ ವೀಕೆಂಡ್ ಬಂದಿರೋ ಕಾರಣದಿಂದ ಆಫೀಸ್ ಮಂಡೇ ಕೂಡ ಹಾಲಿಡೇ ಅಂತ ಗೊತ್ತಾಗುತ್ತೆ. ಲಾಂಗ್ ವೀಕೆಂಡ್ ಇರೋದ್ರಿಂದ ಜೆನಿಫರ್ ತನ್ನ ಎಕ್ಸ್ ಫಿಯಾನ್ಸಿಯನ್ನೇ ನ್ಯೂಯಾರ್ಕ್ನಲ್ಲಿ ಮೀಟ್ ಆಗಿ ಆತನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತಾಳೆ. ಆಫೀಸಲ್ಲಿ ಎಷ್ಟು ಬೇಗ ಅಂದರೆ ಅಷ್ಟು ಬೇಗ ಕೆಲಸವನ್ನು ಮುಗಿಸ್ಕೊಂಡು ಹೊರಡೋದಕ್ಕೆ ತಯಾರಾಗ್ತಾಳೆ. ವೀಕೆಂಡ್ ಆಗಿರೋದ್ರಿಂದ ತನ್ನ ಎಕ್ಸ್ ಫಿಯಾನ್ಸಿಗೆ ನಾನು ನ್ಯೂಯಾರ್ಕ್ ಬರ್ತಾ ಇದ್ದೀನಿ ಅಂತ ಮೆಸೇಜ್ ಹಾಕೋದಕ್ಕೆ ಹೋಗ್ತಾಳೆ. ಆದರೆ ಸರ್ಪ್ರೈಸ್ ಆಗಿ ವಿಸಿಟ್ ಕೊಡೋಣ ಅಂತ ಅಂದ್ಕೊಂಡು ಮೆಸೇಜನ್ನು ಸೆಂಡ್ ಮಾಡದೆ ಲಿಫ್ಟ್ನೊಳಗೆ ಬರ್ತಾಳೆ. ಮತ್ತೊಂದು ಕಡೆ ಗೈ ಅನ್ನೋ ವ್ಯಕ್ತಿಯೊಬ್ಬ ತನ್ನ ಕೆಲಸವನ್ನೆಲ್ಲ ಮುಗಿಸ್ಕೊಂಡು ಲಿಫ್ಟ್ ಒಳಗೆ ಬಂದು ಜೆನ್ನಿ ಜೊತೆ ಜಾಯ್ನ್ ಆಗ್ತಾನೆ. ನಂತರ ಅವಳ ಜೊತೆ ಮಾತಾಡ್ತಾ ಜೋಕ್ಸ್ ಮಾಡ್ತಾ ಇರ್ತಾನೆ. ಆದರೆ ಸಡನ್ ಆಗಿ ಲಿಫ್ಟ್ ಆಫ್ ಆಗೋಗುತ್ತೆ. ಪವರ್ ಸಪ್ಲೈ ಇದ್ರೂ ಕೂಡ ಲಿಫ್ಟ್ ಬಟನ್ಸ್ ಮಾತ್ರ ವರ್ಕ್ ಆಗ್ತಾ ಇರೋದಿಲ್ಲ. ಗೈ ಎಮರ್ಜೆನ್ಸಿ ಅಲಾರಾಮ್ನಿಂದ ಲಿಫ್ಟ್ ನಿಂತೋಗಿರೋ ಬಗ್ಗೆ ಹೊರಗಡೆ ಇರೋರಿಗೆ ಮೆಸೇಜ್ ತಿಳಿಸೋದಕ್ಕೆ ಟ್ರೈ ಮಾಡ್ತಾನೆ. ಆದರೆ ಅದು ಕೂಡ ವರ್ಕೌಟ್ ಆಗಲ್ಲ. ಅಷ್ಟರಲ್ಲಿ ಜೆನಿಫರ್ ಅದರೊಳಗೆ ಇದ್ದಂಥ ಕ್ಯಾಮರಾವನ್ನು ಗಮನಿಸ್ತಾಳೆ. ಇಬ್ಬರು ಕೂಡ ಲಿಫ್ಟ್ 48 ಫ್ಲೋರ್ನಲ್ಲಿ ನಿಂತು ಹೋಗಿರೋ ಬಗ್ಗೆ ಮೆಸೇಜ್ ತಿಳಿಸೋದಕ್ಕೆ ಟ್ರೈ ಮಾಡ್ತಾರೆ. ಆದರೆ ಹೊರಗಡೆಯಿಂದ ಯಾವುದೇ ರೆಸ್ಪಾನ್ಸ್ ಕೂಡ ಬರದೇ ಇರೋದ್ರಿಂದ ಫೋನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದರೆ ಆ ಲಿಫ್ಟ್ನಲ್ಲಿ ಸಿಗ್ನಲ್ ಕೂಡ ಸಿಗೋದಿಲ್ಲ, ಹಾಗಾಗಿ ಫೋನ್ಗಳು ಕೂಡ ವ್ಯರ್ಥವಾಗ್ತವೆ. ಹಾಗಾಗಿ ನಾವಿಬ್ಬರು ಕೂಡ ಟ್ಯೂಸ್ಡೇವರೆಗೂ ಈ ಲಿಫ್ಟ್ನಲ್ಲಿ ಇರಬೇಕಾಗುತ್ತೆ ಅಂತ ಇಬ್ಬರು ಮಾತಾಡ್ಕೊಳ್ತಾ ಇರ್ತಾರೆ. ಆಗ ಗೈ ಜೆನ್ನಿ ಜೊತೆ, ನಾನು ಇತ್ತೀಚೆಗಷ್ಟೇ ಆಫೀಸ್ಗೆ ಜಾಯ್ನ್ ಆಗಿದ್ದೀನಿ, ಈ ನಡುವೆ ಲಿಫ್ಟ್ ಯಾವಾಗಾದರೂ ಕೈ ಕೊಟ್ಟಿತ್ತಾ ಅಂತ ಜೆನಿಫರ್ಲನ್ನು ಕೇಳ್ತಾನೆ. ಅದಕ್ಕೆ ಅವಳು ಇಲ್ಲಿವರೆಗೂ ಆ ಥರ ಏನೂ ಆಗಿಲ್ಲ ಅಂತ ಹೇಳ್ತಾಳೆ. ಗೈ ಡೋರನ್ನು ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ, ಆದರೆ ಅದು ಕೂಡ ಫೇಲ್ ಆಗೋದ್ರಿಂದ ಆಗ ಅವನಿಗೊಂದು ಐಡಿಯಾ ಬರುತ್ತೆ. ಲಿಫ್ಟ್ನ ಸೀಲಿಂಗ್ನಲ್ಲಿ ಇರುವಂತಹ ಎಸ್ಕೇಪ್ ಪ್ಯಾಚನ್ನು ಓಪನ್ ಮಾಡಿ ಅಲ್ಲಿಂದ ಹೊರಗೋಗ್ಬೋದು ಅಂತ ಹೇಳ್ತಾನೆ. ಆದರೆ ಲಿಫ್ಟ್ನ ಸೀಲಿಂಗ್ ತುಂಬ ಹೈಟಲ್ಲಿರೋದ್ರಿಂದ ಜೆನ್ನಿಯನ್ನು ತನ್ನ ಭುಜದ ಮೇಲೆ ಎತ್ತಿಸಿಕೊಂಡು ಲಿಫ್ಟ್ ಸೀಲಿಂಗನ್ನು ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದರೆ ಆ ಟೈಮಲ್ಲಿ ಕೈಗೆ ಸಣ್ಣ ಗಾಯ ಆಗೋದ್ರಿಂದ ಅವಳು ಕೆಳಗೆ ಇಳಿದು ಬಿಡ್ತಾಳೆ. ಹೀಗೆ ಕೆಲವು ಗಂಟೆಗಳು ಕಳೆಯುತ್ತೆ. ಅವಳು ನ್ಯೂಯಾರ್ಕ್ಗೆ ಹೋಗಬೇಕಾದ ಫ್ಲೈಟ್ ಮಿಸ್ ಆಗೋಗಿದೆ ಅಂತ ಅವಳಿಗನ್ಸುತ್ತೆ. ಹೀಗಾಗಿ ಅವಳು ಲಿಫ್ಟ್ ಸರ್ವಿಸ್ ಮಾಡೋರನ್ನು ಮತ್ತು ಆಫೀಸಿನವರನ್ನು ಚೆನ್ನಾಗಿ ಬೈದುಕೊಳ್ಳತೊಡಗ್ತಾಳೆ. ಆನಂತರ ಅವಳಿಗೆ ಬಾಯಾರಿಕೆ ಆಗ್ತಾ ಇರೋದ್ರಿಂದ ಗೈ ತನ್ನ ಹತ್ರ ಇದ್ದಂಥ ವಾಟರ್ ಬಾಟಲನ್ನು ಅವಳಿಗೆ ಕೊಡ್ತಾನೆ. ಅದಕ್ಕೆ ಅವಳು ತನ್ನ ಹತ್ರ ಇಟ್ಕೊಂಡಿದ್ದಂಥ ಚಾಕ್ಲೇಟ್ಸನ್ನು ಅವನಿಗೆ ಕೊಡ್ತಾಳೆ. ಜೆನ್ನಿ 70 hours ನಾವು ಈ ಲಿಫ್ಟ್ನಲ್ಲೇ ಇರಬೇಕಾಗುತ್ತೆ ಅಂತ ಅಂತಾಳೆ. ಕೆಲವು ಗಂಟೆಗಳ ನಂತರ ಜೆನ್ನಿಯ ಬ್ಲಾಡರ್ ಫುಲ್ ಆಗಿ ಏನು ಮಾಡೋದು ಅಂತ ಗೊತ್ತಾಗದೆ ಸಂಕಟ ಪಡ್ತಾ ಇರ್ತಾಳೆ. ಆಗ ಗೈ ತನ್ನ ಹತ್ರ ಇದ್ದಂಥ ಫ್ಲಾಸ್ಕ್ ಅಂಥದ್ದನ್ನು ಕೊಟ್ಟು ಇದು ಸಹಜವಾಗಿ ಆಗುವಂಥದ್ದು, ಇದರಲ್ಲಿ ಮುಜುಗರ ಪಡುವಂಥದ್ದೇನೂ ಇಲ್ಲ ಅಂತ ಹೇಳಿ ಅದನ್ನು ಯೂಸ್ ಮಾಡ್ಕೊಳ್ಳುವಂತ ಹೇಳ್ತಾನೆ. ಆಗ ಜೆನ್ನಿ ಅವನಿಗೆ ಪಕ್ಕಕ್ಕೆ ತಿರುಗಿ ಕಣ್ಣು ಮತ್ತು ಕಿವಿಗಳನ್ನು ಮುಚ್ಚಿಕೊಳ್ಳುವಂತ ಹೇಳಿ ಫ್ರೀ ಆಗ್ತಾಳೆ. ಆನಂತರ ಇಬ್ಬರು ಕೂಡ ಫ್ರೆಂಡ್ಸ್ ಆಗ್ತಾರೆ. ನಂತರ ಜೆನ್ನಿ ಗೈಗೆ ನಿನಗೆ ಗರ್ಲ್ಫ್ರೆಂಡ್ ಇಲ್ವಾ, ಒಂದು ವೇಳೆ ಇದ್ದಿದ್ರೆ ಅವಳು ನಿನ್ನ ಬಗ್ಗೆ ಎನ್ಕ್ವೈರಿ ಮಾಡಿ ನಾವು ಲಿಫ್ಟ್ನಲ್ಲಿ ಸಿಕ್ಕಾಕೊಂಡಿರೋದನ್ನು ಐಡೆಂಟಿಫೈ ಮಾಡಿ ಇಲ್ಲಿಂದ ಬಿಡಿಸ್ತಾ ಇದ್ಲು ಅಂತಾಳೆ. ಅದಕ್ಕೆ ಗೈ ನನಗೆ ಗರ್ಲ್ಫ್ರೆಂಡ್ ಇಲ್ಲ ಅಂತ ಹೇಳ್ತಾನೆ. ಮತ್ತೆ ಜೆನ್ನಿ ತನ್ನ ಎಕ್ಸ್ಪೀರಿಯನ್ಸಿ ಬಗ್ಗೆ ಹೇಳತೊಡಗ್ತಾಳೆ. ಇವತ್ತು ನಾನು ಅವನಿಗೆ ಗೊತ್ತಾಗದ ಹಾಗೆ ನ್ಯೂಯಾರ್ಕ್ಗೆ ಹೋಗಿ ಸರ್ಪ್ರೈಸಾಗಿ ಕಾಣಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಈ ಲಿಫ್ಟ್ ಕೈ ಕೊಟ್ಟಿದ್ರಿಂದ ಅದಾಗದೆ ಹೋಯಿತು ಅಂತ ಹೇಳ್ತಾಳೆ. ಆನಂತರ ಗೈ ತನ್ನ ಹತ್ರ ಇದ್ದಂತಹ ವೈನ್ ಬಾಟಲನ್ನು ಓಪನ್ ಮಾಡ್ತಾನೆ. ಇಬ್ಬರು ಕೂಡ ಡ್ರಿಂಕ್ಸ್ ಮಾಡ್ತಾರೆ. ಹೇಗೆ ಟೈಮ್ ಪಾಸ್ ಮಾಡೋದು ಅನ್ನೋದು ಗೊತ್ತಾಗದೆ ಒಬ್ಬರ ಚಿತ್ರಗಳನ್ನು ಮತ್ತೊಬ್ಬರು ಬಿಡಿಸತೊಡಗ್ತಾರೆ. ತಮ್ಮ ಕಲಾಕೃತಿಗಳನ್ನು ನೋಡಿ ತಾವೇ ನಗಾಡತೊಡಗ್ತಾರೆ. ಆನಂತರ ಇಬ್ಬರು ಫುಡ್ ಬಗ್ಗೆ ಮಾತಾಡತೊಡಗ್ತಾರೆ. ಆದರೆ ಜೆನ್ನಿಗೆ ಈಗಾಗಲೇ ತುಂಬ ಹಸಿವಾಗ್ತಾ ಇರೋದ್ರಿಂದ ಫುಡ್ ಬಗ್ಗೆ ಮಾತಾಡೋದನ್ನು ಬಿಟ್ಟು ಬೇರೆ ಏನಾದರೂ ಮಾತಾಡೋಣ ಅಂತಾಳೆ. ಗೈ ರ್ಯಾಂಡಮ್ ಆಗಿ ಹಲವಾರು ವಿಷಯಗಳನ್ನು ಮಾತಾಡ್ತಾ ಕೊನೆಗೆ ಸೆಕ್ಸ್ ಬಗ್ಗೆ ಮಾತಾಡೋಣ ಅಂತ ಹೇಳಿ ಸಾರಿ ಬೈ ಮಿಸ್ಟೇಕ್ ಆಗನ್ಬಿಟ್ಟೆ ಅಂತ ಹೇಳ್ತಾನೆ. ಅದಕ್ಕೆ ಅವಳು ಪರವಾಗಿಲ್ಲ ಮಾತಾಡ್ಕೊಳ್ಳೋಣ ಅಂತ ಹೇಳಿ ತನ್ನ ಡರ್ಟಿ ರೊಮ್ಯಾನ್ಸ್ ಪ್ಲೇಸ್ ಬಗ್ಗೆ ಹೇಳ್ತಾ ಒಂದ್ಸಾರಿ ನಾನು ನನ್ನ ಬಾಯ್ ಫ್ರೆಂಡ್ ಜೊತೆ ಲೈಬ್ರರಿಯಲ್ಲಿ ಇಂಟಿಮೇಟ್ ಆಗಿದ್ದೆ ಅಂತ ಹೇಳ್ತಾಳೆ. ಗೈ ಕೂಡ ಆಫೀಸ್ನ ಕಲೀಗ್ ಜೊತೆ ನಾನೊಂದ್ಸಾರಿ ಕಾರ್ನಲ್ಲಿ ಲಾಂಗ್ ಡ್ರೈವ್ ಹೋಗಿದ್ವಿ, ಆ ಟೈಮಲ್ಲಿ ನಾವಿಬ್ರು ಕೂಡ ಇಂಟಿಮೇಟ್ ಆಗಿದ್ವಿ ಅಂತ ಹೇಳ್ತಾನೆ. ನಂತರ ಅವನು ಜೆನ್ನಿ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾ ನನಗೊಂದ್ಸಾರಿ ನಿನ್ನನ್ನು ಕಿಸ್ ಮಾಡಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಅವಳು ಕ್ಯಾಶುವಲ್ ಆಗಿ ಓಕೆ ಅಂತಾಳೆ. ಇಬ್ಬರು ಕೂಡ ಕಿಸ್ ಮಾಡತೊಡಗ್ತಾರೆ, ಹಾಗೆ ಮುಂದುವರೆದು ಇಂಟಿಮೇಟ್ ಕೂಡ ಆಗ್ತಾರೆ. ಆಗ ಗೈ ಜೆನ್ನಿ ಜೊತೆ ನಾನು ನಿನ್ನನ್ನು ಲವ್ ಮಾಡ್ತಿದ್ದೀನೇನೋ ಅಂತ ಅನಿಸ್ತಾ ಇದೆ ಅಂತಾನೆ. ಈ ಮಾತನ್ನ ಕೇಳಿ ಸರ್ಪ್ರೈಸ್ ಆಗ್ತಾಳೆ. ಆತನ ಜೊತೆ ಇದೆಲ್ಲವೂ ಕೂಡ ಒಂದು ಅನ್ಎಕ್ಸ್ಪೆಕ್ಟೆಡ್ ಮೂಮೆಂಟ್ನಲ್ಲಿ ನಡೆದಿರುತ್ತೆ. ನಾನು ನಿನ್ನ ಜೊತೆ ಹಾನೆಸ್ಟ್ ಆಗಿರಬೇಕು ಅಂದ್ಕೊಳ್ತಾ ಇದ್ದೀನಿ, ನಾನು ನನ್ನ ಫಿಯಾನ್ಸಿ ಹತ್ತಿರಕ್ಕೆ ಹೋಗಿ ಎಲ್ಲವನ್ನೂ ಕೂಡ ಸರಿ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಜೆನ್ನಿ ಮಾತುಗಳಿಂದ ಗೈ ಹರ್ಟ್ ಆಗ್ತಾನೆ. ನಮ್ಮಿಬ್ಬರ ಲೈಫ್ ಸ್ಟೈಲ್ ಒಂದೇ, ನಮ್ಮಿಬ್ಬರ ಮಧ್ಯೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಬೆಳೆದಿದೆ, ನಾವ್ಯಾಕೆ ಇಬ್ಬರು ಕೂಡ ಮದುವೆ ಆಗಬಾರ್ದು ಅಂತ ಕೇಳ್ತಾನೆ. ಅದಕ್ಕೆ ಜೆನ್ನಿ ನಾನು ಮತ್ತು ನನ್ನ ಫಿಯಾನ್ಸೆ ತುಂಬ ಕಾಲದಿಂದ ಜೊತೆಯಾಗಿ ಬದುಕ್ತಾ ಇದ್ದೀವಿ, ನಮ್ಮಿಬ್ಬರ ನಡುವೆ ಕೂಡ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ,
ಆದರೆ ನಮ್ಮಿಬ್ಬರು ಪರಿಚಯ ಆಗಿ ಇನ್ನು ಒಂದೇ ದಿನ ಆಗಿದೆ. ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ, ನೀನು ಯಾರು ಅಂತ ನನಗೆ ಗೊತ್ತಿಲ್ಲ. ಇಲ್ಲಿಂದ ಹೊರಗಡೆ ಹೋದ್ಮೇಲೆ ನೀನು ಯಾರು ನಾನು ಯಾರು ಅವರವರ ದಾರಿ ಅವ್ರದ್ದಾಗುತ್ತೆ ಅಂತಾಳೆ. ನಾನು ಕೂಡ ನಿನಗೆ ಆನೆಸ್ಟ್ ಆಗಿ ಕೆಲವೊಂದು ವಿಷಯಗಳನ್ನ ಹೇಳಬೇಕು ಅಂತ ಹೇಳಿ ನಾನು ನಿನ್ನ ಡೈಲಿ ಗಮನಿಸ್ತಾ ಇರ್ತೀನಿ. ನೀನು ಆಫೀಸ್ಗೆ ಯಾವಾಗ ಬರ್ತೀಯಾ, ಯಾವಾಗ ಹೋಗ್ತೀಯ ಅನ್ನೋದನ್ನೆಲ್ಲವನ್ನು ಕೂಡ ಗಮನಿಸ್ತೀನಿ. ನಂತರ ಅವನು ತನ್ನ ಫೋನನ್ನು ತೆಗೆದು ಅದರಲ್ಲಿದ್ದಂತಹ CCTV ಫುಟೇಜಸ್ಸನ್ನು ಅವಳಿಗೆ ತೋರಿಸ್ತಾನೆ. ನಾನು ಇಲ್ಲಿಗೆ ಹೊಸದಾಗಿನೂ ಬಂದಿಲ್ಲ, ನಾನು ಅಕೌಂಟೆಂಟ್ ಜಾಬು ಮಾಡ್ತಾ ಇಲ್ಲ, ಮೇನ್ ಲಾಬಿಯಲ್ಲಿ ಕೆಲಸ ಮಾಡುವಂಥ ಸೆಕ್ಯೂರಿಟಿ ಗಾರ್ಡ್ ಅಂತ ಹೇಳ್ತಾನೆ. 5 ದಿನ ಹಾಲಿಡೇಸ್ ಇರೋದ್ರಿಂದ ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದಕ್ಕೆ ಇದೇ ಸರಿಯಾದ ಟೈಮು ಅಂತ ನಾನೇ ಇದನ್ನೆಲ್ಲ ಮಾಡಿದೆ ಅಂತ ಹೇಳ್ತಾನೆ. ಒಂದು ವೇಳೆ ನೀನು ಇಲ್ಲಿಂದ ಹೋಗಬೇಕಂದ್ರೆ ಈಗಲೇ ಹೋಗ್ಬೋದು ಅಂತ ಹೇಳಿ ತನ್ನಲ್ಲಿದ್ದಂಥ ಲಿಫ್ಟ್ನ ಕೀಯನ್ನು ತೆಗೆದು ಲಿಫ್ಟನ್ನು ಆನ್ ಮಾಡ್ತಾನೆ. ಇದೆಲ್ಲವನ್ನೂ ಕೂಡ ಕೇಳಿದಂಥ ಜನಿಗೆ ಶಾಕ್ ಆಗುತ್ತೆ. ಲಿಫ್ಟ್ನ ಕೀಯನ್ನು ಆತನೇ ಇಟ್ಕೊಂಡು ಇಲ್ಲಿವರೆಗೂ ಕೂಡ ತನ್ನನ್ನು ಲಿಫ್ಟ್ನೊಳಗೆ ಬಂಧಿಸಿದ್ದಕ್ಕೆ ಅವನ ಮೇಲೆ ಸಿಟ್ಟಾಗ್ತಾಳೆ. ನಾನು ನಿನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಮಾಡ್ತೀನಿ, ಮಾಡಿರೋ ತಪ್ಪಿಗೆ ನೀನು ಶಿಕ್ಷೆ ಅನುಭವಿಸಲೇಬೇಕು ಅಂತ ಅರಚಾಡ ತೊಡಗ್ತಾಳೆ. ಆ ಮಾತುಗಳನ್ನು ಕೇಳಿದಂಥ ಗೈ ತಕ್ಷಣ ಲಿಫ್ಟನ್ನು ಆಫ್ ಮಾಡ್ತಾನೆ. ಜೆನ್ನಿ ಲಿಫ್ಟನ್ನು ಆನ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ, ಆದರೆ ಅವಳ ಕಾಲು ತಗಲಿ ಕೀ ಮುರಿದೋಗುತ್ತೆ. ಈಗ ಅವರಿಬ್ಬರು ನಿಜವಾಗ್ಲೂ ಕೂಡ ಲಿಫ್ಟಲ್ಲಿ ಲಾಕ್ ಆಗೋಗ್ತಾರೆ. ಇಬ್ಬರ ನಡುವೆ ಜಗಳ ಆಗುತ್ತೆ. ಜೆನ್ನಿ ತನ್ನ ಹೀಲ್ಸನ್ನು ತೆಗೆದುಕೊಂಡು ಅವನನ್ನು ಒಡೆಯತೊಡಗ್ತಾಳೆ. ಆತ ಕೆಳಕ್ಕೆ ಬಿದ್ದು ಪ್ರಜ್ಞೆ ತಪ್ಪಿದೆ ಅಂತ ನಟಿಸ್ತಾನೆ. ತಕ್ಷಣ ಮೇಲಿದ್ದು ಅವಳ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆಗ ಜೆನ್ನಿ ಕೂಡ ಕೆಳಕ್ಕೆ ಬೀಳ್ತಾಳೆ. ಆನಂತರ ಅವನು ಜೆನ್ನಿ ಜೊತೆ ನಮ್ಮಿಬ್ಬರ ರಿಲೇಷನ್ ಕಂಪ್ಲೀಟ್ ಆಯಿತು, ಒಬ್ಬರ ಬಗ್ಗೆ ಇನ್ನೊಬ್ಬರು ಮಾತಾಡ್ಕೊಂಡಿದ್ದೀವಿ, ಅರ್ಥ ಮಾಡ್ಕೊಂಡಿದ್ದೀವಿ, ಫಿಸಿಕಲ್ ಆಗಿ ಕೂಡ ಒಂದಾದ್ವಿ, ನಂತರ ಬೇರೆ ಆದ್ವಿ ಅಂತ ಹೇಳ್ತಾನೆ. ನಿನಗೋಸ್ಕರ ಉಳಿದಿರೋ ಶಿಫ್ಟ್ಗಳೆಲ್ಲವನ್ನೂ ಕೂಡ ನಾನೇ ಹಾಕ್ಸ್ಕೊಂಡಿದ್ದೀನಿ, ಟ್ಯೂಸ್ಡೇವರೆಗೂ ಬೇರೆ ಯಾವುದೇ ಸೆಕ್ಯೂರಿಟಿ ಗಾರ್ಡ್ ಇಲ್ಲಿಗೆ ಬರಲ್ಲ ಅಂತ ಹೇಳ್ತಾನೆ. ಮತ್ತು ಅವಳವನ್ನು ಫಿಯಾನ್ಸಿಗೋಸ್ಕರ ತಂದಿದ್ದಂತಹ ಶರ್ಟನ್ನು ಹಾಕ್ಕೊತಾನೆ. ನಂತರ ಕೋಪದಲ್ಲಿ ಅಲ್ಲಿದ್ದಂಥ ಲೈಟನ್ನು ಒಡೆದಾಕ್ತಾನೆ. ಲೈಟ್ಗಳನ್ನು ಚೇಂಜ್ ಮಾಡೋದಕ್ಕೆ ಸ್ಕ್ರೂಗಳಿರ್ತವೆ, ಹಾಗೆಯೇ ಸೀಲಿಂಗ್ ಕೂಡ ಇರಲೇಬೇಕು ಅಂತ ಅಂದ್ಕೊಂಡು ಅಲ್ಲಿದ್ದಂಥ ಬಾಟಲ್ ಕ್ಯಾಪ್ನಿಂದ ಸೀಲಿಂಗನ್ನು ಓಪನ್ ಮಾಡ್ತಾನೆ. ನಂತರ ಜೆನ್ನಿ ಜೊತೆ ನನಗೆ ಹೆಲ್ಪ್ ಮಾಡು, ನಾನು ಮೇಲಕ್ಕೆ ಹೋಗಿ ಲಿಫ್ಟನ್ನು ಓಪನ್ ಮಾಡ್ತೀನಿ ಅಂತ ಹೇಳ್ತಾನೆ. ಆದರೆ ಜೆನ್ನಿ ನಿನ್ನನ್ನು ಅಷ್ಟು ಮೇಲೆ ಕೆತ್ತೋದಕ್ಕೆ ನನ್ನಿಂದ ಆಗಲ್ಲ, ಹಾಗಾಗಿ ನಾನೇ ನಿನ್ನ ಮೇಲೆ ಎತ್ತೀನಿ, ಸೀಲಿಂಗನ್ನು ಓಪನ್ ಮಾಡಿ ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾಳೆ. ಆದರೆ ಗೈ ಅವಳ ಮಾತುಗಳನ್ನು ನಂಬೋದಿಲ್ಲ. ಅದಕ್ಕೆ ಅವಳು, ನಾವು ಇಲ್ಲಿವರೆಗೂ ಇಬ್ಬರು ಜೊತೆಗೇ ಇದ್ವಿ, ಅಡ್ಜಸ್ಟ್ ಮಾಡ್ಕೊಂಡ್ವಿ, ಪ್ಲೀಸ್ ಟ್ರಸ್ಟ್ ಮೀ, ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾಳೆ. ನಂತರ ಗೈನ ಹೆಲ್ಪನ್ನು ತೆಗೆದುಕೊಂಡು ಲಿಫ್ಟ್ನ ಸೀಲಿಂಗನ್ನು ಓಪನ್ ಮಾಡಿ ಮೇಲಕ್ಕೆ ಹೋಗ್ತಾಳೆ. ನಂತರ ಅವಳು ಗೈನನ್ನು ಸಿಟ್ಟಾಗಿ ನೋಡಿ ಗೋ ಟು ಹೆಲ್ ಅನ್ನುತ್ತಾ ಮಿಡ್ಲ್ ಫಿಂಗರನ್ನು ತೋರಿಸ್ತಾಳೆ. ಇದರಿಂದಾಗಿ ಗೈ ತುಂಬ ಆಕ್ರೋಶಗೊಳ್ತಾನೆ. ಅಲ್ಲಿದ್ದಂಥ ಡ್ರೆಸ್ಗಳೆಲ್ಲವನ್ನೂ ಕೂಡ ಹಗ್ಗದ ಥರ ಕಟ್ಟಿ ಲಿಫ್ಟ್ನ ಸೀಲಿಂಗ್ನ ಮೇಲೆ ಹೋಗ್ತಾನೆ. ಅಷ್ಟರಲ್ಲಿ ಜೆನ್ನಿ ಕೂಡ ಮೇಲಕ್ಕೆ ಹೋಗ್ತಾಳೆ, ಮೇಲಿನ ಫ್ಲೋರ್ನಲ್ಲಿ ಇದ್ದಂಥ ಡೋರನ್ನು ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದರೆ ಅಷ್ಟರಲ್ಲಿ ಅವಳ ಹತ್ತಿರಕ್ಕೆ ಬಂದಿದ್ದಂಥ ಗೈ ಅವಳನ್ನು ಹಿಡಿದೆಳೆದು ಕೆಳಕ್ಕೆ ತಳ್ತಾನೆ. ಇಬ್ಬರು ಕೂಡ ಮತ್ತೆ ಲಿಫ್ಟ್ನೊಳಕ್ಕೆ ಬಂದು ಬೀಳ್ತಾರೆ. ಮೇಲಿನಿಂದ ಬಿದ್ದ ರಭಸಕ್ಕೆ ಇಬ್ಬರು ಕೂಡ ಪ್ರಜ್ಞೆ ತಪ್ತಾರೆ. ಆನಂತರ ಸ್ವಲ್ಪ ಸಮಯಕ್ಕೆ ಜೆನ್ನಿ ನಿಧಾನವಾಗಿ ಎದ್ದೇಳ್ತಾಳೆ ಮತ್ತು ಅದರಲ್ಲಿದ್ದಂಥ ಫೈರ್ ಅಲಾರಾಮನ್ನು ಗಮನಿಸ್ತಾಳೆ. ಅಲ್ಲಿದ್ದಂಥ ಪೇಪರ್ಗಳೆಲ್ಲವನ್ನೂ ಕೂಡ ಒಟ್ಟುಗೂಡಿಸಿ ಅದಕ್ಕೆ ಬೆಂಕಿ ಹಚ್ಚುತ್ತಾಳೆ. ಅಷ್ಟರಲ್ಲಿ ಗೈ ಕೂಡ ಎಚ್ಚರಗೊಳ್ತಾನೆ, ನೀನು ಇಷ್ಟು ಟ್ರೈ ಮಾಡಿದ್ರೂ ಕೂಡ ನಿನ್ನನ್ನು ಕಾಪಾಡೋದಕ್ಕೆ ಇಲ್ಲಿ ಯಾರೂ ಬರೋದಿಲ್ಲ ಅಂತ ಹೇಳ್ತಾನೆ. ತಕ್ಷಣ ಅವಳು ಅವನ ಕೈ ಕಾಲುಗಳನ್ನು ಕಟ್ಟಿ ಹಾಕ್ತಾಳೆ. ಫೋನಲ್ಲಿ ವಿಡಿಯೋವನ್ನು ಆನ್ ಮಾಡಿ ಹಿಡಿದು ನೀನೇನು ಮಾಡಿದೆಯೋ ಅದನ್ನೆಲ್ಲ ಹೇಳಿದ್ರೆ ನಾನು ನಿನ್ನನ್ನು ಬಿಟ್ಬಿಡ್ತೀನಿ ಅಂತ ಹೇಳ್ತಾಳೆ. ಗೈ ಎಲ್ಲವನ್ನೂ ಕೂಡ ಹೇಳ್ತಾನೆ. ನಂತರ ಅವಳು ಇದನ್ನೆಲ್ಲ ನೀನು ಯಾಕೆ ಮಾಡಿದೆ ಅಂತ ಕೇಳ್ತಾಳೆ. ನಾನು ನಿನ್ನನ್ನು ಡೈಲಿ ನೋಡ್ತೀನಿ, ನೀನು ತುಂಬ ಸುಂದರವಾಗಿದ್ದೀಯಾ, ಆದರೆ ನಾನು ಸೆಕ್ಯೂರಿಟಿ ಆಗಿರೋದ್ರಿಂದ ನಾನು ನಿನಗೆ ಪ್ರಪೋಸ್ ಮಾಡೋದಕ್ಕಾಗಲಿಲ್ಲ. ನಾನು ನಿನ್ಗೆ ಹೇಳ್ದಂತೆ ನಾನು ನನ್ನ ಕೊಲೀಗ್ ಲಾಂಗ್ ಡ್ರೈವ್ ಹೋದಾಗ ಒಂದು ಆಕ್ಸಿಡೆಂಟ್ ಆಯಿತು, ಆ ಆಕ್ಸಿಡೆಂಟ್ನಲ್ಲಿ ಅವಳು ಸತ್ತೋದ್ಲು, ನನ್ನ ಹತ್ರ ಇದ್ದಂಥ ದುಡ್ಡಿನಿಂದಾಗಿ ಕಡಿಮೆ ಶಿಕ್ಷೆಗೊಳಗಾಗಿ ಆಚೆ ಬಂದೆ, ಆದರೆ ಹೊರಗಡೆ ಬಂದ ನಂತರ ನನಗ್ಯಾರೂ ಕೂಡ ಕೆಲಸ ಕೊಡಲಿಲ್ಲ, ಹಾಗಾಗಿ ನಾನು ಅಷ್ಟೋ ಇಷ್ಟೋ ದುಡಿಲೇಬೇಕು ಅಂತ ಸೆಕ್ಯೂರಿಟಿಯಾಗಿ ಕೆಲಸಕ್ಕೆ ಸೇರಿಕೊಂಡೆ. ನಿನ್ನನ್ನು ನೋಡಿದ ನಂತರ ನನಗೆ ನನ್ನ ಮೊದಲಿನ ಲೈಫು ನೆನಪಾಯಿತು, ನಿನ್ನ ಜೊತೆ ಹಾಗೆ ರಾಯಲ್ ಆಗಿ ಬದುಕಬೇಕು ಅಂದ್ಕೊಂಡೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಅದೇ ಆಫೀಸಿನಲ್ಲಿ ಕೆಲಸ ಮಾಡುವಂಥ ಸೆಕ್ಯೂರಿಟಿ ಗಾರ್ಡ್ ಇಡ್ಡಿ ತನ್ನ ಗರ್ಲ್ ಫ್ರೆಂಡ್ ಜೊತೆ ಆಫೀಸಿಗೆ ಬರ್ತಾನೆ. ನಂತರ ಅವನು ಆಫೀಸ್ನೊಳಗೆ ಬಂದು ಸೆಕ್ಯೂರಿಟಿ ನೋಡ್ಕೊಳ್ತಾ ಇದ್ದಂಥ ಗೈ ಅಲ್ಲೆಲ್ಲಾದರೂ ಇದಾನ ಅಂತ ನೋಡ್ತಾನೆ, ಆದರೆ ಅವನಿಗೆ ಅಲ್ಲೆಲ್ಲೂ ಕಾಣಿಸೋದಿಲ್ಲ. ಗೈ ಕಾಣಿಸದೇ ಹೋಗಿದ್ದರಿಂದ ಕಂಗಾಲಾಗಿ ಅವನು ಮಾನಿಟರನ್ನು ನೋಡ್ತಾನೆ. ಆಗ ಅಲ್ಲಿ ಅವನಿಗೆ ಲಿಫ್ಟ್ನಲ್ಲಿ ಸಿಕ್ಕಿಬಿದ್ದಿರುವಂತಹ ಜೆನಿ ಕಾಣಿಸ್ತಾಳೆ. ಅವಳನ್ನು ಅಲ್ಲಿಂದ ಸೇಫ್ ಮಾಡಬೇಕು ಅಂತ ಕೀಗಳನ್ನು ತೆಗೆದುಕೊಂಡು ಹೊರಡ್ತಾನೆ. ಆಗ ಗೈ ಅವನೊಂದಿಗೆ ಮಾತಾಡ್ತಾ ಲಿಫ್ಟ್ನೊಳಕ್ಕೆ ಬರುವಂತೆ ಹೇಳ್ತಾನೆ. ಅವನು ಲಿಫ್ಟ್ನೊಳಕ್ಕೆ ಅರ್ಧ ಇಣುಕಿ ನೋಡಿದ ಸಂದರ್ಭದಲ್ಲಿ ಗೈ ಎಲಿವೇಟರನ್ನು ಆನ್ ಮಾಡ್ತಾನೆ. ಆಗ ಅವನ ಬಾಡಿ 2 ಪೀಸಾಗಿ ತುಂಡಾಗೋಗುತ್ತೆ. ನೆಕ್ಸ್ಟ್ ಸೀನಲ್ಲಿ ಗೈ ಜೆನಿಯನ್ನು ಎತ್ತಿಕೊಂಡು ಹೋಗಿ ತನ್ನ ಕಾರ್ನ ಡಿಕ್ಕಿಯಲ್ಲಿ ಹಾಕ್ತಾನೆ ಮತ್ತೆ ತನ್ನ ಸೆಕ್ಯೂರಿಟಿ ಆಫೀಸ್ಗೆ ಬಂದು ಡ್ರೆಸ್ಸನ್ನು ಚೇಂಜ್ ಮಾಡಿಕೊಳ್ಳತೊಡಗ್ತಾನೆ ಮತ್ತು ಆ ರೂಮ್ನಲ್ಲಿ ಇದ್ದಂಥ CCTV ಫುಟೇಜಸ್ಸನ್ನು ಡಿಲೀಟ್ ಮಾಡ್ತಾನೆ. ಅಷ್ಟರಲ್ಲಿ ಇಡ್ಡಿಯ ಗರ್ಲ್ಫ್ರೆಂಡ್ ಅಲ್ಲಿಗೆ ಬರ್ತಾಳೆ ಮತ್ತು ಇಡ್ಡಿಯ ಬಗ್ಗೆ ಅವನನ್ನು ಕೇಳ್ತಾಳೆ. ಆಗ ಗೈ ಆತ ಇಲ್ಲಿಂದ ಹೊರಟೋದ ಅಂತ ಹೇಳ್ತಾನೆ, ಆದರೆ ಇಡ್ಡಿಯ ಗರ್ಲ್ಫ್ರೆಂಡ್ ಅನುಮಾನವಾಗಿ ಅಲ್ಲಿಂದ ನಡೀತಾ ಹೋಗ್ತಾ ಇರ್ತಾಳೆ. ಆಗ ಗೈ ಹಿಂದಿನಿಂದ ಅವಳ ಮೇಲೆ ಅಟ್ಯಾಕ್ ಮಾಡಿ ಅವಳನ್ನು ಕೊಂದು ಹಾಕ್ತಾನೆ.
ನಂತರ ಕಾರನ್ನು ತೆಗೆದುಕೊಂಡು ಅಲ್ಲಿಂದ ಹೊರಡ್ತಾನೆ. ಯಾರು ಇಲ್ಲದ ಪ್ಲೇಸ್ನಲ್ಲಿ ಕಾರನ್ನು ನಿಲ್ಲಿಸಿ ಒಂದಷ್ಟು ಪೆಟ್ರೋಲ್ ಅನ್ನು ಡಸ್ಟ್ಬಿನ್ ನೊಳಕ್ಕೆ ಹಾಕಿ ಜೆನಿಯನ್ನು ಕಾರ್ನ ಡಿಕ್ಕಿಯಿಂದ ತೆಗೆಯಲು ಡಿಕ್ಕಿಯನ್ನು ಓಪನ್ ಮಾಡ್ತಾನೆ. ಆಗ ತಕ್ಷಣ ಜೆನ್ನಿ ಅವನ ಮೇಲೆ ಅಟ್ಯಾಕ್ ಮಾಡ್ತಾಳೆ. ನಂತರ ಅವಳು ಕಾರ್ನೊಳಗೆ ಕುಳಿತುಕೊಂಡು ಕಾರನ್ನು ಡ್ರೈವ್ ಮಾಡ್ಕೊಳ್ತಾ ಒಂದು ಸ್ವಲ್ಪ ದೂರ ಹೋಗ್ತಾಳೆ. ತಕ್ಷಣ ರಿವರ್ಸ್ನಲ್ಲಿ ಹಿಂದಕ್ಕೆ ಬಂದು ಗೈನನ್ನು ಗುತ್ತಾಳೆ. ಆತ ಅವಳಿಂದ ತಪ್ಪಿಸ್ಕೊಳ್ತಾ ಡಸ್ಟ್ಬಿನ್ನ ಒಳಗೆ ಅಡಿಗೆ ಕುಳಿತುಕೊಳ್ತಾನೆ. ಜೆನ್ನಿ ಸಿಗಾರನ್ನು ಹಚ್ಚಿಕೊಂಡು ಒಂದು ದಮ್ ಎಳೆದು ಸಿಗಾರನ್ನು ಡಸ್ಟ್ಬಿನ್ಗೆ ಎಸಿತಾಳೆ. ಆಗ ಹೊತ್ತಿಕೊಂಡಂತಹ ಬೆಂಕಿಯಲ್ಲಿ ಸೈಕೋ ಗೈ ಉರಿದು ಹೋಗ್ತಾನೆ. ನಂತರ ಜೆನ್ನಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಅಲ್ಲಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.